ಒಂದು ಸ್ಕಾರ ಆರ್ ಕೆ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಉಪ್ಪಿಟ್ಟು ಉಪ್ಪಿಟ್ಟು ಅಂತಂದರೆ ಎಲ್ಲ ಮಕ್ಕಳಿಗೂ ತುಂಬ ಬೇಜಾರು ಅನಿಸುತ್ತೆ, ಆದ್ರೂ ಉಳಿದ್ರೆ ಅದನ್ನು ಮತ್ತೆ ತಿನ್ನೋದಕ್ಕೂ ಕೂಡ ಅವರು ಬೇಜಾರು ಮಾಡ್ಕೊಳ್ತಾರೆ. ಅದನ್ನು ರುಚಿಯಾಗಿ ನಾವು ಬೋಂಡ ರೀತಿಯಲ್ಲಿ ಮಾಡಿಕೊಟ್ಟಾಗ ಅವರು ಅದನ್ನು ರುಚಿ ರುಚಿಯಾಗಿ ಸಜ್ಜಾಗಿ ಹೋಗ್ತಾರೆ. ಬನ್ನಿ ಹಾಗಾದರೆ ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ಹೇಳ್ತೀನಿ. ಮೊದಲಿಗೆ ಬೆಳಗ್ಗೆ ಉಳಿದಿರುವಂತಹ ಉಪ್ಪಿಟ್ಟಿಗೆ ನಾನು ಎರಡು ಇಂಗ್ರೀಡಿಯೆಂಟ್ಸನ್ನು ಸೇರಿಸ್ತಾ ಇದ್ದೀನಿ. ಒಂದು ಕಡಲೆ ಹಿಟ್ಟು, ಇದರಲ್ಲಿ ನೀವು 3-4 ಸ್ಪೂನನ್ನು ಹಾಕೋಬಹುದು. ಒಂದು ಚಿಟಿಕೆ ಸೋಡಾ ಪುಡಿಯನ್ನು ಹಾಕೋಬೇಕು. ಕಲಸಾದ್ಮೇಲೆ ಈ ರೀತಿ ಬರುತ್ತೆ. ಅದನ್ನು ಈಗ ಕೈಯಲ್ಲಿ ತೆಗೆದುಕೊಂಡು ಉಂಡೆ ಆಕಾರದಲ್ಲಿ ಮಾಡಿ ಈಗ ಕಾದಂತಹ ಎಣ್ಣೆ ಈಗ ನೋಡಿ ಫ್ರೆಂಡ್ಸ್, ಎಣ್ಣೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಅದನ್ನು ಹೋಗೋಣ. ರುಚಿಯಾಗಿರುತ್ತೆ. ನೀವಿದೇನು ಎಕ್ಸ್ಟ್ರಾ ಹಾಕುವಂಥದ್ದು ಏನೂ ಇಲ್ಲ. ಬೆಳಗ್ಗೆ ಮಾಡಿರುವಂತಹ ಉಪ್ಪಿಟ್ಟಿಗೆ ನೀವೇನೇನು ಹಾಕಿರ್ತೀರ ಅದೇ ಸಾಕು. ಅದಕ್ಕೆ ಕಡಲೆ ಇಟ್ಟು ಅಂದರೆ ಈ ರೀತಿ ಬಿಡೋಕ್ಕೆ ಸಾಧ್ಯ ಆಗುವಷ್ಟು ನೀವು ಕಲಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಗರಿ ಗರಿಯಾಗಿ ರುಚಿಕರವಾಗಿ ಇದು ಬರುತ್ತೆ. ಇದರ ಜೊತೆ ನೀವು ಸಾಸನ್ನು ಬಳಸ್ಕೊಂಡು ತಿನ್ಬೋದು. ಇದನ್ನು ನೀವು ಮೀಡಿಯಂ ಆಗಿ ಇಟ್ಕೊಂಡು ಹಾಕುವಾಗಲೇ ನಿಮ್ಗೆ ಎಷ್ಟು ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ ಅಲ್ವಾ. ಇಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಕ್ರಿಸ್ಪಿಯಾಗಿದೆ ಕೇಳಿಸ್ತಿದೆಯಲ್ಲ. ಇದಕ್ಕೆ ನೀವು ಬೇಕಿದ್ರೆ ಸಾಸ್ ಹಾಕೊಂಡು ತಿನ್ಬೋದು, ಇಲ್ಲಾಂದ್ರೆ ಹಾಗೆ ತಿನ್ನೋದು ಕೂಡ ರುಚಿಯಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಉಪ್ಪಿಟ್ಟಿನ ಬೋಂಡ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ಇದನ್ನು ತಿಂತಾರೆ. ಉಪ್ಪಿಟ್ಟು ಉಳಿದಿದೆ ಬಿಸಾಕ್ಬೇಕು ಅನ್ನೋ ಯೋಚನೆಯನ್ನು ಬಿಟ್ಟು ಈ ರೀತಿ ಮಾಡಿಕೊಟ್ರೆ ಉಪ್ಪಿಟ್ಟೆಲ್ಲನೂ ಕೂಡ ಖಾಲಿಯಾಗುತ್ತೆ. ನನ್ನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಟ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ವಿಶೇಷವಾಗಿ ಮಾಡುವಂತಹ ಇನ್ನೂ ಹಲವಾರು ತಿಂಡಿಗಳನ್ನು ನಿಮ್ಮ ಮುಂದೆ ನಾನು ತಂದು ತೋರಿಸೋದಕ್ಕೆ ಇಷ್ಟಪಡ್ತೀನಿ.